ಅರಳಿಕಟ್ಟಿ ಫೌಂಡೇಶನ್ ಮುಧೋಳ್ ಸಂಸ್ಥೆ ನಡೆಸುತ್ತಿರುವ ರಾಯಲ್ ಸ್ಕೂಲ್ನಲ್ಲಿ ಇಂದು 2022-23 ಸಾಲಿನ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ ಚುರುಕಿದವು. ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದ ಅರಳಿಕಟ್ಟಿ ಫೌಂಡೇಶನ್ ಸಂಸ್ಥೆಯು ನಡೆಸುತ್ತಿರುವ ರಾಯಲ್ ಸ್ಕೂಲ್ನಲ್ಲಿ 2022-23 ಸಾಲಿನ ಕ್ರೀಡಾಕೂಟಗಳು ಚುರುಕಿದವು. ಕ್ರೀಡಾಕೂಟ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅರಳಿಕಟ್ಟಿ ಫೌಂಡೇಶನ್ ಅಧ್ಯಕ್ಷರಾದ ಡಾ ಟಿವಿ ಅರಳಿಕಟ್ಟಿಯವರು ವಹಿಸಿಕೊಂಡಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ನಗರದ ಸಿಪಿಐ ಪೊಲೀಸ್ ಅಧಿಕಾರಿಗಳಾದ ಅಯ್ಯನ್ ಗೌಡ ಪಾಟೀಲ್ ನೆರವೇರಿಸಿದ್ರು. ಈ ರಾಯಲ್ ಸ್ಕೂಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಚಿಕ್ಕ ಮಕ್ಕಳು, ಇವರ ಆಟಗಳನ್ನ ನೋಡಲು ವಿದ್ಯಾರ್ಥಿಗಳ ಪಾಲಕರು ಬಹುಸಂಖ್ಯೆಯಲ್ಲಿ ಆಗಮಿಸಿದ್ದರು. ಮಕ್ಕಳ ಒಂದು ಕಲೆ ಹಾಗೂ ಕ್ರೀಡೆಯನ್ನ ನೋಡಿ ಪಾಲಕರು ಆನಂದಿಸಿದರು. ಮಕ್ಕಳ ಒಂದು ಮನೋರಂಜನೆ ಆಟವನ್ನ ನೋಡಲು ಬಹಳ ಸುಂದರವಾಗಿ ಮುದ್ದು ಮಕ್ಕಳು ಆಟವನ್ನ ಪ್ರದರ್ಶಿಸಿದ್ರು. ಕ್ರೀಡಾ ಉದ್ಘಾಟನೆಯನ್ನ ಅರಳಿಕಟ್ಟಿ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಟಿವಿ ಅರಳಿಕಟ್ಟಿಯವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಟಿವಿ ಅರಳಿಕಟ್ಟಿಯವರು, ಉದ್ಘಾಟಕರಾಗಿ ಆಗಮಿಸಿದ್ದ ನಗರದ ಪೊಲೀಸ್ ಅಧಿಕಾರಿಗಳಾದ ಅಯ್ಯನಗೌಡ ಪಾಟೀಲ್, ಅತಿಥಿಗಳಾಗಿ ಶ್ರೀಕಾಂತ್ ನಾಡಗೌಡರ್, ರಾಯಲ್ ಸ್ಕೂಲ್ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಟಿ ಅರಳಿಕಟ್ಟಿ ಹಾಗೂ ರಾಜೇಶ್ವರಿ ಪಮ್ಮರ್ ಭಾಗವಹಿಸಿದ್ದರು. ರಾಯಲ್ ಸ್ಕೂಲ್ ಸಿಬ್ಬಂದಿಯವರು ಹಾಗೂ ಆಯಾಗಳು ಮಕ್ಕಳ ಕಾಳಜಿಯ ಬಗ್ಗೆ ಬಹಳ ಗಮನ ಹರಿಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪಾಲಕರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಅಭಿವೃದ್ಧಿಯನ್ನು ಪಡಿಸಲು, ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಹುಟ್ಟಿಸಲು ಮುಧೋಳ ರಾಯಲ್ ಸ್ಕೂಲ್ ತನ್ನ ಪ್ರಯತ್ನವನ್ನು ಮಾಡುತ್ತಿದೆ ಹಾಗೂ ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ಒಂದು ಒಳ್ಳೆಯ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಎಂದು ಹೇಳಬಹುದು. ಬೆಸ್ಟ್ ಫೌಂಡರ್ ಅಂತ ಅವಾರ್ಡ್ ಬಂದಿದೆ ಈ ಸ್ಕೂಲು. ಈ ಅವಾರ್ಡ್ ಹೆಂಗೆ ಬಂದಿದೆ ಅಲ್ಲ, ಅದೇ ಥರನೇ ಮೂವ್ ಆಗ್ತಾ ಇದೆ. ಅದೊಂದು ನಮಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಮತ್ತು ಇಲ್ಲೆಲ್ಲ ಮಕ್ಕಳು ಕೇಳಿ ನೋಡಿಬಿಟ್ಟು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಡೀತಾ ಇರೋದು ಇಲ್ಲಿ ಕೇಳ ಮೇಳ ಫಂಕ್ಷನ್ ಅಂತ. ಮಕ್ಕಳು ಆಡ್ತಾ ಇರೋದನ್ನು ನೋಡಿ, ಅವರಲ್ಲಿ ಇರ್ತಕ್ಕಂತಹ ಕೋಆರ್ಡಿನೇಷನ್ ಸ್ಟ್ರೆಂತ್ ಎಲ್ಲ ನೋಡಿ ನಮ್ಮ ಪೇರೆಂಟ್ಸಿಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಈ ಸ್ಕೂಲು ಇದೇ ಥರನೇ ಒಂದು ಉತ್ತಮ ರೀತಿಯಲ್ಲಿ ಬೆಳೆಯಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ಮೇಡಮ್, ನಿಮ್ಮ ಹುಡುಗ ಸ್ಕೂಲಲ್ಲಿ ದಾಖಲಾತಿ ಮಾಡಿ ಎಷ್ಟು ವರ್ಷ? ಇದೆ ಸರ್, LKG. ಇದೆ LKG. ಸ್ಕೂಲ್ ಬಗ್ಗೆ? ಸ್ಕೂಲ್ ಏನಿಲ್ಲ, ಒಂದು ಒಳ್ಳೆ ರೀತಿಯಿಂದ ಬೆಳೀತಾ ಇದೆ ಸ್ಕೂಲ್. ನಮ್ಗೆ ಇದೆಲ್ಲ ಖುಷಿ ಆಗ್ತಾ ಇದೆ ಅಷ್ಟೇ. ಗೇಮ್ ಬಗ್ಗೆ ಹೇಳಬೇಕಂತಂದ್ರೆ, ಈ ಏಜು ನಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅಂದರೆ, ನಾವು ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಏನು ಹೇಳ್ಕೊಡ್ತೀವೋ ನಾವು ಹೇಳಿದ್ದನ್ನು ಕೇಳೋದಕ್ಕಿಂತ ಮಕ್ಕಳು ಇಲ್ಲೇನು ಗ್ರೂಪ್ ಒಳಗಡೆ ಏನು ಕಲಿತಾ ಇದ್ದಾರಲ್ಲ, ಅದು ನಮ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಬಂದ ತಕ್ಷಣ ನಮ್ಗೆ ಏನಾಗ್ತಂದ್ರೆ, ನಾವು ಒಂದು ಬಾಲ್ಯದೊಳಗಡೆ ಕಳೀತಾ ಇದ್ದೀವಿ ನಮ್ಮ ಲೈಫ್ನ, ನಾವು ಹಿಂಗಿದ್ವಿ, ನಮ್ಮ ಎಕ್ಸ್ಪೀರಿಯೆನ್ಸ್ ಆ ಟೈಪ್ ನಮ್ಮ ಫೀಲಿಂಗ್ ಬರ್ತಾ ಇದೆ. ನಾವು ಹಿಂಗಿದ್ವಿ, ನಾವು ಸ್ಪೋರ್ಟ್ಸ್ ಒಳಗಡೆ ಹಿಂಗಿದ್ವಿ, ನಾವು ಹಿಂಗಿದ್ವಿ, ನಮ್ಮ ಬಾಲ್ಯ ತಿರ್ಗಾ ನಮಗೆ ನೆನಪಾಗುತ್ತೆ. ಪ್ರತಿಯೊಂದು ಪ್ರೋಗ್ರಾಮಲ್ಲೂ ನಮಗೆ ತಿರ್ಗಾ ನೆನಪಾಗ್ತಾ ಇದೆ. ಎಜುಕೇಷನ್ ಬೆಟರ್ ಆಗಿದೆ. ಫಸ್ಟ್ ಹೇಳ್ತಿದ್ವಿ ನಾವು, ಇಲ್ಲಪ್ಪ ಮಕ್ಕಳನ್ನ ಹೆಂಗಾಗುತ್ತೋ ಏನೋ ಎಜುಕೇಷನ್ ಅಂತ. ಟೋಟಲಿ ಹೇಳಬೇಕಂದ್ರೆ ಜನರಲಿ ಸಿಕ್ಕಾಬಿಟ್ಟೆ ಪ್ರಿಪೇರ್ಮೆಂಟ್ ಭಾಳ ಇದೆ ಅವರಲ್ಲಿ. ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿದೆ. ಟೀಚಿಂಗ್ ಮೆಥಡ್ ಆಗಲಿ, ಪ್ರತಿಯೊಂದು ಫಂಕ್ಷನ್ ಆಗಲಿ ಭಾಳ ಅಚ್ಚುಕಟ್ಟೆ ಮೆಥಡ್ ಮಾಡಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.